ಸುಂದರ ಅರಣ್ಯ ಧಾಮಗಳು ಕನ್ನಡ ಅಂಬೆಯ ಕೇಶಗಳು ನೇಗಿಲ ಯೋಗಿಯ ಬೆಳೆಯಲ್ಲ ಅವಳ ಮುಡಿಗೆ ಕುಸುಮಗಳು ಹರಿಯುವ ನದಿಯ ನೀರಲ್ಲ ಅವಳ ಎದೆಯ ಅಮೃತವು ತುಮುಕುವ ಜೋಗದ ಸಿರಿಯಲ್ಲಿ ತುಂಬಿದ ನಗೆಯ ನರ್ತನವು ಸಾಗರ ಅಲೆಯಲ್ಲಿ ಕನ್ನಡ ಬೇಲೂರ ಶಿಲ್ಪದ ಕಲೆಯಲ್ಲಿ ಕನ್ನಡ ಅನ್ನ ಕೊಡುವ ಭಾಷೆನೋ ಅಣ್ಣ ನುಡಿದ ನುಡಿದಾಳು ಅವ್ವ ಕಣು ನಮ್ ಜೀವ ಕಣು ದೈವ ಕಣು ನಮ್ ಗರ್ವ ಕಣು ಸಿದ್ಧ ಕಣು ಪ್ರಾಣ ಕೊಡುಗೆ ಇಲ್ಲೆಲ್ಲ ಜಲ್ಲ ನಾಡು ನುಡಿಗೆ ಇಲ್ಲೆಲ್ಲ ಜಲ್ಲ ನಾಡು ನುಡಿಗೆ ಕೇಶಗಳು ನೇಗಿಲ ಯೋಗಿಯ ಬೆಳೆಯಲ್ಲ ಅವಳ ಮುಡಿಗೆ ಕುಸುಮಗಳು ಹರಿಯುವ ನದಿಯ ನೀರಲ್ಲ ಅವಳ ಎದೆಯ ಅಮೃತವು ತುಮುಕುವ ಜೋಗದ ಸಿರಿಯಲ್ಲಿ ತುಂಬಿದ ನಗೆಯ ನರ್ತನವು ಮಂಗಳೂರ ಸಾಗರ ಅಲೆಯಲ್ಲಿ ಕನ್ನಡ ಶಿಲ್ಪದ ಕಲೆಯಲ್ಲಿ ಕನ್ನಡ ಅನ್ನ ಕೊಡುವ ಭಾಷೆನೋ ಅಣ್ಣ ನುಡಿದ ನುಡಿದಾಳು ಅವ್ವ ಕಣು ನಮ್ ಜೀವ ಕಣು ದೈವ ಕಣು ನಮ್ ಗರ್ವ ಕಣು ಸಿದ್ಧ ಕಣು ಪ್ರಾಣ ಕೊಡುಗೆ ಇದೆಲ್ಲ ಜಲ್ಲ ನಾಡು ನುಡಿಗೆ ಇದೆಲ್ಲ ಜಲ್ಲ ನಾಡು ನುಡಿಗೆ ಕನ್ನಡ ರೋಮಾಂಚನವೀ ಕನ್ನಡ ಕಸ್ತೂರಿ ನುಡಿದು ಕರುನಾಡು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಕೀಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ಸ್ವಾಗತ ಮಾಡ್ಕೊಳ್ತಾ ಇದ್ದೀವಿ
ಸೊ ಎಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ. ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಒನ್ ಅಂಡ್ ಆಲ್ ಟು ದ ಕರ್ನಾಟಕ ರಾಜ್ಯೋತ್ಸವ ಸೆಲೆಬ್ರೇಷನ್ ಆಫ್ SRS ಅಲಾಂಗ್ ವಿತ್ ಕನ್ನಡ ಸವಿಗೋಟ. ಓಕೆ, ಕರ್ನಾಟಕದ ಬಗ್ಗೆ ಅಥವಾ ರಾಜ್ಯೋತ್ಸವದ ಬಗ್ಗೆ ನಾವೇನು ಜಾಸ್ತಿ ಹೇಳಬೇಕಾಗಿಲ್ಲ, ಅದು ಕೆಲವೊಂದು ವಿಷಯಗಳನ್ನ ಮೆಲುಕು ಹಾಕೋಣ. ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ದೇಶ ಸ್ವಾತಂತ್ರ್ಯ ಆದ್ಮೇಲೆ ಮೈಸೂರು ಪ್ರಾಂತ್ಯ ದೇಶದಲ್ಲಿ ವಿಲೀನ ಮಾಡಿತು. ಅದಾದ್ಮೇಲೆ ಫಸ್ಟ್ ನವೆಂಬರ್ 1956ರಲ್ಲಿ ಭಾಷಾವಾರು ವಿಂಗಡಣೆ ಮಾಡಿ ಮೈಸೂರು ರಾಜ್ಯನ ಮಾಡಲಾಯಿತು. ಮುಂದೆ ಫಸ್ಟ್ ನವೆಂಬರ್ 1973ನಲ್ಲಿ ಮೈಸೂರು ರಾಜ್ಯನ ಕರ್ನಾಟಕ ಅಂತ ಹೇಳಿ ಮರುನಾಮಕರಣ ಮಾಡಿದರು. ಸೊ 1956ರಲ್ಲಿ ಮೈಸೂರು ರಾಜ್ಯ ಆಗಿದ್ದನ್ನ ಅದರ ಸಂಕೇತವಾಗಿ ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತೇವೆ. India was independent on 15th August 1947. Mysore province was formed in the same year and it was part of Karnataka as part of India. This whole again renamed as Karnataka on 1956 November 4th, which is observed as Karnataka Rajyotsava, and we celebrate with great pride, honor and joy every year of it. So welcome to the 67th Rajyotsava celebrations in our own SRS. ನಾವೇ ಕನ್ನಡ ಕರ್ನಾಟಕ ಅಂತ ಹೇಳಿ ಮಾತಾಡೋದು ಬೇಡ. ನಮ್ಮ ತಾಯಿ ಕನ್ನಡ, ನಮ್ಮ ದೈವ ಕನ್ನಡ, ನಮ್ಮ ದೆಂಪುದೆಲ್ಲವೂ ಎಲ್ಲವೂ ಕನ್ನಡ, ನಮ್ಮ ನಾಡು ಕನ್ನಡ ಕನ್ನಡ. ಮತ್ತೆ ಎಲ್ಲರೂ ವಾಪಸ್ ಬಂದಿದ್ದಾರೆ ಅವರು. ಯಾತಕ್ಕಂದ್ರೆ ಕನ್ನಡಿಗರ ಸೌಹೃದ ನಾವು ಬಂದವರನ್ನೆಲ್ಲ ಅಪ್ಕೊಳ್ತೀವಿ.
ನಾವೆಷ್ಟು ಸಮೃದ್ಧಿಗಳು ಅಂದ್ರೆ ನಡಗೀತೆ ಕರ್ಪಿಗಳು ಬಿಸಿದ ಮಂಗಳ ಗಾನ ಕವಿಸುವ ಎದುರು ಕುಟುಂಬ
ಅಂಬಿಕಾ ಪಾಟೀಲ್. ಇವತ್ತು ನಾನು ಬೆಳವಡಿ ಮಲ್ಲಮ್ಮನ್ ಬಗ್ಗೆ ಹೇಳ್ತೀನಿ.
ಸೋದೆಯ ರಾಜನ ಮನೆ ಒಳಗೆ ಹುಟ್ಟಿದ ಮಲ್ಲಮ್ಮ ಸಣ್ಣಗಿದ್ದಾಗನ ಯುದ್ಧ ಮಾಡ ಕಲ್ತಿದ್ಲು. ಹುಲಿ ಬೇಟೆನೂ ಆಡಪಟ್ಟಿತ್ತು. ಆದ ಸಮಯದಲ್ಲಿ 21 ಹುಲಿ ಬೇಟೆ ಆಡಿ ಹೆಬ್ಬುಲಿ ಅನಿಸಿಕೊಂಡ ಬೆಳವಡಿ ರಾಜಕುಮಾರ ಈಶಪ್ರಭು ದೇಸಾಯಿ ಮಲ್ಲಮ್ಮನ್ ಜೊತೆ ಮದ್ವೆ ಮಾಡ್ಕೊಂಡ. ಜಗತ್ನಾಗ ಮೊದಲನೇ ಮಹಿಳಾ ಸೈನ್ಯ ಕಟ್ಟಿದ್ದ ಹೆಗ್ಗಳಿಕೆ ಮಲ್ಲಮ್ಮದು. ಶಿವಾಜಿ ಮಹಾರಾಜ್ ಕರ್ನಾಟಕದ ಮೇಲೆ ದಂಡೆತ್ತಿ ಬಂದಾಗ ಮರಾಠ ಸೈನಿಕರು ಬೆಳವಡಿ ಮೇಲೆನೂ ಯುದ್ಧ ಮಾಡ ಬಂದ್ರು. ಈ ಯುದ್ಧ 28 ದಿವಸ ಸಲುವಾಗಿ ನಡೀತು. ಯುದ್ಧನಾಗ ಈಶಪ್ರಭು ದೇಸಾಯಿ ಗಾಯವಾಗಿ ತೀರ್ಕೊಂಡ. ಅದಕ್ಕ ಪೂರ್ತಿ ಬೆಳವಡಿ ಜವಾಬ್ದಾರಿ ಮಲ್ಲಮ್ಮ ತಗೊಂಡ ರಣಚಂಡಿ ಹಂಗ ಹೋರಾಡ್ಲು. ಆಕಿನ್ ಕುದುರೆ ಕಾಲ್ ಕಡದ್ರನು ಖಡ್ಗ ಬಿಡಿಲ್ದ ಯುದ್ಧ ಮಾಡಿದ್ಲು. ಆದ್ರ ಮರಾಠ ಸೈನಿಕರ ಆಕಿನ್ ಶಿವಾಜಿ ಮಹಾರಾಜ್ ಮುಂದ್ ತಗೊಂಡ್ ಹೋದಾಗ ಆಕಿನ್ ಸಾಹಸ ಮತ್ ಶಕ್ತಿ ನೋಡಿ ಆಕಿನ್ ದೇಶ ಅಕ್ಕಿಗ್ ವಾಪಸ್ ಕೊಟ್ಬಿಟ್ರು. ಅವಾಗಿಂದ ಮರಾಠ ರಾಜ್ಯ ಮತ್ತ ಬೆಳವಡಿ ರಾಜ್ಯಗಳ ನಡು ಚಲೋ ಸಂಬಂಧ ಇರ್ತೈತಿ. ಅವಾಗಿಂದ ಈಗಿನ ತಕ್ಕ ಸ್ವಾಭಿಮಾನ ಮತ್ ನಾಡಭಕ್ತಿಗ ಇನ್ನೊಂದ್ ಹೆಸರು ಬೆಳವಡಿ ಮಲ್ಲಮ್ಮ. ಧನ್ಯವಾದಗಳು. ನಾವು ಹದಿನೇಳನೇ ಶತಮಾನದಲ್ಲಿ ಆಗಸ್ಟ್ 15ರಂದು ನಾನು ಕಿತ್ತೂರಿಗಾಗಿ ಹೋರಾಟ ಮಾಡಿದ್ದೆ. ನಾನು ತಾಯಿ ಕೊಟ್ಟಿ ಸಪದ ಕಿತ್ತೂರನ ಗೆದ್ದು ಅಂತ ಬೀಳುವ ತಾಯಿ ಇಲ್ಲದೇ ತರ ಜಯ ಕರ್ನಾಟಕ. ನನ್ನ ಹೆಸರು ಧ್ರುವ. ನಾನು ಅಂಬರೀಶ್ ಆಗಿದ್ದೇನೆ. ನನ್ನ ಹೆಸರು ತೇಜ್ ಪ್ರತಾಪ್. ನಾನು ವಿಷ್ಣುವರ್ಧನ್ ಆಗಿದ್ದೇನೆ. ಮತ ಹೆಚ್ಚಾದರೆ ನನ್ಗೆ ನನ್ ಕುಟ್ಟಿಗೂ ಪ್ರೀತಿನೇ ಹೆಚ್ಚು. ಜೀವಕ್ಕಿನ್ನ ಜಾಸ್ತಿ ಕಣ ಕುಟ್ಟಿಗು. ಓ ಗೆಳೆಯ ಜೀವತ್ತೆಯ ಕೋಪಕನು ಕೋಪಕ್ಕು ಒಂದು ಕರಿ ಪ್ರೀತಿ ಜಾಸ್ತಿ ಕಣು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಪರಮಿತ ಮತ್ತು ನಾನು ತಾಳು ಮನೆದ ತಿಮ್ಮಕ್ಕ ಆಗಿದ್ದೇನೆ. ಅವರು ಬೆಳಗ್ಗೆ ನಾಡು
Thank you.
ಮುಂದೆ ಹರಿಕೃಷ್ಣ ಅವರು ಶಿಫ್ಟ್ ಇಂಜಿನಿಯರ್. ಮುಂದೆ ದಿನೇಶ್ ಕುಮಾರ್ ಅವರು ಹೆಲ್ಪ್ ಡೆಸ್ಕ್ ಅಂಡ್ ಫೆಸಿಲಿಟೀಸ್. Face this side, face this side. Munde Subhash Kumar R, Head Desk and Facilities. Jora Chappal Varli. Munde Security Team Inda, Tanka Prasad Upadhyay, Security Officer. Chappal Varli. Aman Oran, Supervisor. Chapai. Arun Shah, Head Guard. ಚಂದನ್ ಚೌಧರಿ ಸೆಕ್ಯೂರಿಟಿ ಗಾರ್ಡ್ ಚಪಾಯ್ ಚಂದನ್ ಇದರ್ ಚಂದನ್ ಇದರ್ ದಯಮಾಡಿ ಚಪ್ಪಾಳಿಗೆ ಪ್ರೋತ್ಸಾಹ ಕೊಡಬೇಕು ಇವರೆಲ್ಲ ನಮ್ಮ ಮಾಡ್ತಾ ಇದ್ದಾರೆ ಪ್ರಕಾಶ್ ಕುಮಾರ್ ಸೆಕ್ಯೂರಿಟಿ ಗಾರ್ಡ್ ಮಾರ್ಸಿನಾ ಲೇಡಿ ಗಾರ್ಡ್ ಓಕೆ ಮುಂದೆ ಹೌಸ್ ಕೀಪಿಂಗ್ ತಂಡದಿಂದ ಉದಯ ನಾರಾಯಣ ಸ್ವಾಮಿ ಟೀಮ್ ಲೀಡರ್ ಜೋರ ಚಪ್ಪಾಯಿ ಅನೋಯ ನಿಹಾ ಹೌಸ್ ಕೀಪಿಂಗ್ ಸ್ಟಾಫ್ ಜೋರಾಗಿ ಚಪ್ಪಾಯಿ ಬರಲಿ ಮಹಾದೇವಿ ಮಾದಾರ್ ಹೌಸ್ ಕೀಪಿಂಗ್ ಸ್ಟಾಫ್ ಮಹಾದೇವಿ ಮಾದಾರ್ ಜೋರಾಗಿ ಚಪ್ಪಾಯಿ ಬರಲಿ ನೆಕ್ಸ್ಟ್ ಸುಜಾತ ಹೌಸ್ ಕೀಪಿಂಗ್ ಸ್ಟಾಫ್ ಜೋರಾಗಿ ಚಪ್ಪಾಯಿ ಬರಲಿ ಮುಂದೆ ಸಪ್ನಾ ಹೌಸ್ ಕೀಪಿಂಗ್ ಸ್ಟಾಫ್ ಚಪ್ಪಾಯಿ ಬರಲಿ ಮುಂದೆ ಪ್ರಕಾಶ್ ಕುಮಾರ್ ಮಹಾಂತಿ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಚಪ್ಪಾಯಿ ಬರಲಿ ಪ್ರಫುಲ್ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಚಪ್ಪಾಯಿ ಬರಲಿ ಮುನ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಜೋರಾಗಿ ಚಪ್ಪಾಳೆ ಮುಂದೆ ಗಾರ್ಡನಿಂಗ್ ಟೀಮಿಂದ ಅಂಥೋನಿ ರಾಜ್
ಚಪ್ಪಾಳೆ ಜೋರ ಚಪ್ಪಾಳೆ ಮುಂದೆ ಎಸ್ಕೆಪಿ ಆಪರೇಟರ್ ಆದ ರಾಜ್ಕುಮಾರ್ ಅವರು ಓಕೆ ನಮ್ಮನ್ನೆಲ್ಲ ಉದ್ದೇಶಿಸಿ ರಾಜ್ಕುಮಾರ್ ಅವರು ಮಾತಾಡ್ತಾರೆ ನಾಲ್ಕು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಸ್ವಲ್ಪ ಕಿರು ಪರಿಚಯ ಅಷ್ಟೇ ಜಾಸ್ತಿ ಎಲ್ಲರೂ ಮಾತಾಡಿ ನವೆಂಬರ್ ಒಂದು ಏನಂದ್ರೆ ಏನು ನವೆಂಬರ್ ಒಂದು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಮತ್ತೆ ನಾನು ಜಾಸ್ತಿ ಮಾತಾಡಿ ನಿಮಗೆ ಫೋನ್ ಮಾಡೋಕ್ಕೆ ಇಷ್ಟಪಡಲ್ಲ ಓಕೆ ಕನ್ನಡ ನನ್ನ ಕನಸು ಕನ್ನಡ ನನ್ನ ಮನಸ್ಸು ಕನ್ನಡಿಗನೆಂಬ ಹೆಮ್ಮೆಯ ಸೊಗಸು ಕನ್ನಡ ಉಳಿಸು ಕನ್ನಡ ಬೆಳೆಸು ಎಂದು ಹೇಳುತ್ತಾ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಓಕೆ ಹಾಗೆ ನಮ್ಮ ಹೆಮ್ಮೆಯ ಕನ್ನಡಿಗ ಗಂಡುಗಲಿ ಮದಕರಿ ನಾಯಕ ಇವ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ಬೇಕು ಆಗ್ಲೇ ಎಲ್ಲರೂ ಮಾತಾಡಿದ್ರು ಚಿಕ್ಕ ಮಕ್ಕಳು ಎಲ್ಲ ಚೆನ್ನಾಗಿ ಮಾತಾಡಿದ್ರು ಹಾಗೆ ಕನ್ನಡಿಗರ ಬಗ್ಗೆ ಇರ್ಲಿ ಇದೊಂದು ಅಂತಂದ್ಬಿಟ್ಟು ಒಬ್ಬ ಸೈನಿಕ ಮತ್ತೆ ಮದಕರಿ ನಾಯಕನ ಮಧ್ಯೆ ನಡೆದಂತ ವಾದ ವಿವಾದಗಳನ್ನು ಮಾತಾಡಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಓಕೆ ಏನು ಹೈದರಾಲಿಯ ಸೇನೆ ಕನ್ ಓಕೆ ಸಾರಿ ಏನು ಹೈದರಾಲಿಯ ಸೇನೆ ದುರ್ಗದ ಕೋಟೆಗೆ ಮುತ್ತಿಗೆ ಹಾಕಿದೆ ನೀಚರು ದುರುಳರು ಹುಟ್ಟುಂಡ ಮನೆಗೆ ತಪ್ಪೆಣಿಸಿದ ನಯವಂಚಕರು ಸ್ನೇಹದ ಹಸ್ತ ಚಾಚು ಬಂದು ಬೆನ್ನಿಗೆ ಚೂರಿರಿದ ದುರಾತ್ಮರು ಪ್ರಭು ಕಾಲಹಣಿ ಮಾಡದೆ ಆದಷ್ಟು ಬೇಗ ಇನ್ನೊಂದು ಪಲಾಯನ ಮಾಡಿದರೆ ಒಳಿತೆಂಬುದು ನನ್ನ ಅಭಿಪ್ರಾಯ ಮಂತ್ರಿಗಳೇ ಪಲಾಯನ ಪಲಾಯನ ಯಾರೆದುರು ನಿಂತು ಏನು ಮಾತನಾಡುತ್ತಿರುವಿರಿ ಎಂದು ನಿಮ್ಮ ನಾಲಿಗೆಗೆ ಪ್ರಜ್ಞೆ ಇದೆಯೇ ಪ್ರಜ್ಞೆ ಇದೆ ಮಹಾಪ್ರಭು ಪ್ರಜ್ಞೆ ಇದೆ ಮಹಾಪ್ರಭು ಚರ್ಚಿಸುತ್ತಾ ಸಮಯವನ್ನು ವ್ಯರ್ಥ ಮಾಡುತ್ತಿರುವಷ್ಟು ಮೃತ್ಯು ನಮ್ಮನ್ನು ಸಮೀಪಿಸುತ್ತಿರುವಂತೆ ಆತಂಕವಾಗುತ್ತಿದೆ ಮಂತ್ರಿಗಳೇ ಮದವೇರಿದ ಆನೆಯನ್ನು ಏಕ ಮುತ್ತಿಯಲ್ಲಿ ಕುತ್ತಿ ಸದ್ದಡಗಿಸಿದ ನಾಯಕ ಗಂಡುಗಲಿ ವೀರ ಮಾದುಗರಿ ನಾಯಕ ಕನ್ನಡ ಮಣ್ಣಿನ ವೀರಗಾಥೆಗೆ ತಿಲಕವಿಟ್ಟ ಅಷ್ಟ ಗಜಭುಜ ವೀರಕಲಿ ಗಂಡುಗಲಿ ಈ ಮದಕರಿ ನಾಯಕ ನಾನು ಶತ್ರುಗಳಿಗೆ ಅಂಜಿ ಪೃಥ್ವಿಗೆ ಬೆನ್ನು ತೋರಿಸಿ ಓಡಿ ಹೋಗಬೇಕೆ ನನ್ನ ತಾಯಿ ಈ ಕನ್ನಡ ಮಣ್ಣು ಇಂಥ ಮಗನಿಗೆ ಜನ್ಮ ಕೊಟ್ಟೇನಲ್ಲ ಎಂದು ಕುಸಿದು ಓರೀತೆ ಎದೆಗೆ ಎದೆಯೊಡ್ಡಿ ಇದ್ದ ಮಡಲು ಗುಂಡಿಗೆ ಇಲ್ಲದ ನರಸತ್ತ ನಪುಂಸಕರು ವಂಚು ಮಾಡಿ ಸಂಚು ಹಾಕಿ ಕೋಟೆ ಒಳಗೆ ಅಳಿಯುತ್ತರ ಎಡಮುರಿ ಕಟ್ಟದೆ ಅಂಜಿ ಓಡುವನೇ ಈ ಅಗ್ನಿ ಪುತ್ರ ಮುಳುಗಲಿ ರಣಕಾಣೆ ಬೆಳಗಲಿ ಕನ್ನಡ ಜ್ಯೋತಿ ಈ Thank you everyone, one and all, for being present here to make this Rajyotsava Day a memorable one. Before we all get off to this speech exhibition, I want to remind you we have the food coupon counters open along with the blood donation registration. Also, we have the contributions still running up and we have lot of support from you guys and expect the same in future as well. Please contribute and help us grow and achieve the grand success and pomp and glory. So please register yourself for the food coupons which is to be held on 13 November. Also register yourself for the blood donation camp and as well as for the contribution. Thank you one and all for making this a grand success. Thank you so much.